ಸ್ನೇಹಿತರೆ ನಮಸ್ಕಾರ. ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಇದೇ ಡಿಸೆಂಬರ್ 14ರಂದು ಭಯಂಕರ ಸೂರ್ಯಗ್ರಹಣ ಇರಲಿದೆ. ಹಾಗೂ ಇದೇ ಗ್ರಹಣದಂದು ಚಟ್ಟಿ ಅಮಾವಾಸ್ಯೆ ಕೂಡ ಇದೆ. ಮೊನ್ನೆ ತಾನೇ ಚಂದ್ರಗ್ರಹಣ ಮುಗಿದು ಈಗ ಸೂರ್ಯಗ್ರಹಣ ಸಂಭವಿಸುತ್ತಿದೆ. ಏನಿದರ ಅಂತರಾಳ ಭವಿಷ್ಯ? ಹಾಗೂ ಈ ಗ್ರಹಣದಂದು ರಾಶಿಯವರ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆಯಾ? ಇದೇ ತಿಂಗಳಲ್ಲಿ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ ಸಂಭವಿಸುವುದರಿಂದ ಈ ಸೂರ್ಯಗ್ರಹಣ ಎಷ್ಟೊಂದು ಅನಾಹುತಕಾರಿಯಾಗಿದೆ ಮತ್ತು ಇದರ ಪ್ರಭಾವ ಹಾಗೂ ಪರಿಣಾಮ ಏನೆಂಬುದಾಗಿ ಈಗಲೇ ತಿಳಿದುಕೊಳ್ಳಿ ಮತ್ತು ಗ್ರಹಣದ ಸಮಯದಲ್ಲಿ ಮಾಡುವ ಕೆಲಸಗಳ ಬಗ್ಗೆ ಹೆಚ್ಚು ನಿಗಾವಹಿಸಿ. ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ಇನ್ನಿತರ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಭಾರತೀಯ ಪಂಚಾಂಗದ ಪ್ರಕಾರ ಡಿಸೆಂಬರ್ 14ರಂದು ಸೂರ್ಯನಿಗೆ ಗ್ರಹಣ ಹಿಡಿಯಲಿದೆ. ಈ ಸೂರ್ಯಗ್ರಹಣ ಈ ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿರಲಿದೆ. ಕಳೆದ ನವೆಂಬರ್ 30ರಂದು ಈ ವರ್ಷದ ಅಂತಿಮ ಚಂದ್ರಗ್ರಹಣ ಸಂಭವಿಸಿತ್ತು. ಈ ಚಂದ್ರಗ್ರಹಣದ 15 ದಿನಗಳ ಒಳಗೆಯೇ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಒಟ್ಟು 15 ದಿನಗಳ ಒಳಗೆಯೇ ಎರಡು ಗ್ರಹಣಗಳು ಸಂಭವಿಸುತ್ತಿರುವ ಕಾರಣ ಭಾರಿ ಮಹತ್ವ ಪಡೆದುಕೊಂಡಿದೆ. ಇಂತಹುದರಲ್ಲಿ ಸೂರ್ಯಗ್ರಹಣ ಯಾವ ರಾಶಿಚಕ್ರದಲ್ಲಿ ಸಂಭವಿಸಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಜ್ಯೋತಿಷ್ಯ ಲೆಕ್ಕಾಚಾರ ಮತ್ತು ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಸೂರ್ಯಗ್ರಹಣವು ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಭಾರತೀಯ ಸಮಯದ ಪ್ರಕಾರ ಈ ಸೂರ್ಯಗ್ರಹಣವು ಡಿಸೆಂಬರ್ 14ರಂದು ಸಂಜೆ 7:03ಕ್ಕೆ ಆರಂಭಗೊಂಡು ಡಿಸೆಂಬರ್ 15ರ ರಾತ್ರಿ ಅಂದರೆ 12:23ಕ್ಕೆ ಮುಕ್ತಾಯಗೊಳ್ಳಲಿದೆ. ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದರಿಂದ ಮತ್ತು ಈ ಗ್ರಹಣ ದಕ್ಷಿಣ ಅಮೆರಿಕ, ದಕ್ಷಿಣ ಆಫ್ರಿಕಾ, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ ಹಾಗೂ ಪ್ರಶಾಂತ್ ಮಹಾಸಾಗರದ ಹಲವು ಪ್ರಾಂತ್ಯಗಳಲ್ಲಿ ಗೋಚರಿಸಲಿದೆ. ಸೂರ್ಯಗ್ರಹಣ ಸಮಾಪ್ತಿಯಾದ ದಿನದಂದು ಧನು ಸಂಕ್ರಾಂತಿ ಇದೆ. ಈ ದಿನ ಸೂರ್ಯ ಧನುರಾಶಿಗೆ ಪ್ರವೇಶಿಸುತ್ತಾನೆ. ಪ್ರಸ್ತುತ ಸೂರ್ಯ ವೃಶ್ಚಿಕ ರಾಶಿ ಚಕ್ರದಲ್ಲಿದ್ದಾನೆ. ಸೂರ್ಯನ ರಾಶಿ ಪರಿವರ್ತನೆಗೆ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಡಿಸೆಂಬರ್ 15ರಿಂದ ಜನವರಿ 14ರವರೆಗೆ ಸೂರ್ಯ ಧನುರಾಶಿಯಲ್ಲಿರಲಿದ್ದಾನೆ. ಜನವರಿ 14ರಂದು ಸೂರ್ಯ ಧನುರಾಶಿಯನ್ನ ತೊರೆದು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದು ಅಂದು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತಿರುವುದರಿಂದ ವೃಶ್ಚಿಕ ಜಾತಕ ಹೊಂದಿದ ಜನರ ಸಮಸ್ಯೆಗಳು ಹೆಚ್ಚಾಗಬಹುದು. ಸೂರ್ಯ ದುರ್ಬಲನಾಗುವ ಕಾರಣ ಗೌರವ ಕಡಿಮೆಯಾಗಬಹುದು, ಕಾಯಿಲೆ ಬರಬಹುದು, ಸ್ವಲ್ಪ ಕಣ್ಣಿನ ಸಮಸ್ಯೆ ಇರಬಹುದು, ತಂದೆಯೊಂದಿಗಿನ ಸಂಬಂಧದ ಮೇಲೂ ಕೂಡ ಹೆಚ್ಚು ಪರಿಣಾಮ ಉಂಟಾಗಬಹುದು ಅಥವಾ ತಂದೆಯ ಆರೋಗ್ಯ ಹದಗೆಡಬಹುದು. ವಿಷ್ಣುವನ್ನ ಸೂರ್ಯಗ್ರಹಣ ಸಮಯದಲ್ಲಿ ಪೂಜಿಸಬೇಕು. ಈ ಸಮಯದಲ್ಲಿ ಕೋಪವನ್ನ ತಪ್ಪಿಸಬೇಕು. ಯಾರನ್ನು ಕೂಡ ಅವಮಾನಿಸಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗ್ರಹಣದ ವಿಚಾರ ಬಗ್ಗೆ ನಿಮಗೂ ಕೂಡ ಏನೇ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.